ಅವಾಗಿಂದ ನಮ್ದು ಬಿಸ್ನೆಸ್ ಮೈಂಡ್. ಸೊ ಬಿಸ್ನೆಸ್ ಅಲ್ಲಿ ಮತ್ತೆ ತಿರ್ಗಾ ಫಾರ್ಮಿಂಗ್ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ಬೇಕನ್ನೋದೇ ನಂದು ಅವಾಗಿಂದ ಇದ್ದಿದ್ದರಿಂದ ಜಾಸ್ತಿ ನಾನು ಬಿಸ್ನೆಸ್ ಕಡೆ ಗಮನ ಕೊಟ್ಕೊಂಡು ಬಂದವನು. ಕಡಿಮೆ ಏರಿಯಾದಲ್ಲಿ, ಸೊ ಕಡಿಮೆ ನೀರಲ್ಲಿ, ಸೊ ಜಾಸ್ತಿ ಏರಿಯಾದಲ್ಲಿ ಏನು ಬೆಳೀತಿದ್ರು ಅದನ್ನ ಬರೀ ಒಂದು 10 ಗುಂಟಾಸ್ ಅಲ್ಲಿ ಬೆಳಿಬಹುದು. ಅದೇ ಟೆಕ್ನಾಲಜಿ ಇದು. ಸರ್, ರೆಡ್ ತಿಲಾಪಿಯಾ ಆಕ್ಚುಲಿ ಇದು ಬಂದು ನಮಗೆ ಸ್ವಲ್ಪ ಹೊರಗಡೆ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ದೇಶಗಳಲ್ಲಿ, ಸೊ ಇದನ್ನ ಬೇರೆ ಎಕ್ಸ್ಪೋರ್ಟರ್ ಮುಖಾಂತರ ನಾವು ಇದನ್ನ ರೆಡ್ ತಿಲಾಪಿಯಾನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಸದ್ಯಕ್ಕೆ. 0.1 ಹೆಕ್ಟರ್ ಈಗ 1 ಪಾಯಿಂಟ್ ಇದೊಂದು 10 ಗುಂಟಾಸ್ ಪಾಯಿಂಟ್ ಅಂತಂದ್ರೆ ನನಗೇನು ತಿಂಗಳಿಗೆ 1 ಲಕ್ಷಕ್ಕೆ ಏನು ಮೋಸ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ನಿರಂಜನ್ ಅಂತೇಳಿ, ಇಲ್ಲೇ ಮಳವಳ್ಳಿ ಅವರು, ನಾಗೇಗೌಡನ ದೊಡ್ಡ ಗೇಟ್ ಅಲ್ಲಿ ನಾನು ಫಿಶ್ ಫಾರ್ಮಿಂಗ್ ಮಾಡ್ಕೊಂಡು ಒಂದು ನರ್ಸರಿ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಹಾಂ ಸರ್. ಸರ್, ನೀವು ಏನು ಎಜುಕೇಷನ್ ಮಾಡ್ಕೊಂಡಿದ್ದೀರಾ ಸರ್? ಸರ್, ಎಜುಕೇಷನ್ ನಿಜ ಹೇಳ್ಬೇಕಂತಂದ್ರೆ ಎಲ್ಲ ಅರ್ಧ ಮರ್ದನೆ, ಇವನು ಅಷ್ಟೇ, ಡಿಪ್ಲೊಮೋನು ಅಷ್ಟೇ, ಡಿಗ್ರಿನೂ ಅಷ್ಟೇ. ಹಾಂ ಸರ್. ಸೊ ಅವಾಗಿಂದ ನಮ್ದು ಬಿಸ್ನೆಸ್ ಮೈಂಡು. ಸೊ ಬಿಸ್ನೆಸ್ ಅಲ್ಲಿ ಮತ್ತೆ ತಿರ್ಗಾ ಫಾರ್ಮಿಂಗ್ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ಬೇಕನ್ನೋದೇ ನಂದು ಅವಾಗಿಂದ ಇದ್ದಿದ್ದರಿಂದ ಜಾಸ್ತಿ ನಾನು ಬಿಸ್ನೆಸ್ ಕಡೆ ಗಮನ ಕೊಟ್ಕೊಂಡು ಬಂದವನು. ಹ್ಞೂ ಹ್ಞೂ. ಸೊ ಇದು ನನ್ನ ಹಿನ್ನೆಲೆ ಸರ್. ಸರ್, ನೀವು ಈ ಮೀನು ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ ಸರ್? ಸರ್, ಮೀನು ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಕಡೆ ಜಾಬು ಕೂಡ ಮಾಡಿದ್ದೀವಿ. ಹಿಂದೆ ಪಿಗ್ರಿ ಫಾರ್ಮ್ ಕೂಡ ಮಾಡ್ತಾ ಇದ್ದೆ, ಪಿಗ್ ಫಾರ್ಮ್ ಕೂಡ ಇತ್ತು. ಸೊ ಮತ್ತೆ ತಿರ್ಗಿ ಸಾಕಷ್ಟು ಕಂಪ್ನಿದು ಅಗ್ರಿಕಲ್ಚರ್ ಬೇಸ್ಡ್ ಪ್ರಾಡಕ್ಟ್ಸ್ಗಳದ್ದು ಡೀಲರ್ಶಿಪ್ ತಗೊಂಡು ಕೂಡ, ಸೊ ಮಾರ್ಕೆಟಿಂಗ್ ಸಹಿತ ಕೂಡ ಎಲ್ಲ ಮಾಡಿಸಿದ್ದೀನಿ. ಸೊ ಈ ರೀತಿ ಜಾಬು ಮಾಡಿದ್ದೀವಿ, ಬಿಸ್ನೆಸ್ಸು ಮಾಡಿದ್ದೀವಿ. ಸೊ ಈ ಥರ ಫಾರ್ಮಿಂಗ್ ಕೂಡ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಬಯೋಫ್ಲಾಕ್ ಫಿಶ್ ಫಾರ್ಮಿಂಗ್ ನಾನು ಮಾಡ್ತಾ ಇದ್ದೀನಿ. ಸರ್, ಈ ಬಯೋಫ್ಲಾಕ್ ಸಿಸ್ಟಮ್ ಅಂದರೆ ಏನು ಸರ್? ಬಯೋಫ್ಲಾಕ್ ಅಂತಂದರೆ ಇದೊಂದು ಸಿಸ್ಟಮ್ ಬಂದು ಕಂಪ್ಲೀಟ್ ಆಗಿ ದಿಸ್ ಇಸ್ ಒಂದು ಇದೊಂದು ಏನು ಇಸ್ರೇಲ್ ಟೆಕ್ನಾಲಜಿ ಆ್ಯಕ್ಚುಲಿ. ಸೊ ಈ ಒಂದು ಟೆಕ್ನಾಲಜಿಯಲ್ಲಿ ಏನಂತಂದರೆ ನೀವು ಒಂದು ಜಾಸ್ತಿ ಏರಿಯಾ ಇದಕ್ಕೆ ಬೇಕಾಗಲ್ಲ, ಕಡಿಮೆ ಏರಿಯಾದಲ್ಲಿ, ಸೊ ಕಡಿಮೆ ನೀರಲ್ಲಿ, ಸೊ ಜಾಸ್ತಿ ಏರಿಯಾದಲ್ಲಿ ಏನು ಬೆಳೀತಿದ್ರು ಅದನ್ನು ಬರೀ ಒಂದು 10 ಗುಂಟಾಸಲ್ಲಿ ಬೆಳಿಬೋದು. ಅದೇ ಟೆಕ್ನಾಲಜಿ ಇದು. ಸರ್, ಒಟ್ಟು ಈ ಮೀನು ಸಾಕಾಣಿಕೆಯಲ್ಲಿ ಒಟ್ಟಾರಿಯಾಗಿ ನೋಡ್ಕೊಂಡ್ರೆ ಎಷ್ಟು ಪದ್ಧತಿಗಳಿದೆ ಸರ್? ಸರ್, ಪದ್ಧತಿಗಳು ನೋಡಿ, ಈಗ ಮಾಮೂಲಿ ನಾರ್ಮಲ್ ಅರ್ಥ್ ಎಕ್ಸ್ಕವೇಷನ್ ಅರ್ಥ್ ಪಾಂಡ್ ಅರ್ಧನ್ ಪಾಂಡ್ ಅಲ್ಲಿ ಮಾಡ್ತಾರೆ. ಹಾಂ ಸರ್. ಸೊ ಅದು ಆ ಥರ ಸಿಸ್ಟಮ್ ಕೂಡ ಬರುತ್ತೆ. ಮತ್ತು ತಿರ್ಗಿ ಬಂದು ಕೆರೆಗಳನ್ನೆಲ್ಲ ಟೆಂಡರ್ ತಗೊಂಡು ಫಿಶ್ ಫಾರ್ಮಿಂಗ್ನ ಮಾಡ್ತಾರೆ, ಅದು ಕೂಡ ಬರುತ್ತೆ. ಸೊ ಇಲ್ಲಿ ನಾವೇನಂತಂದರೆ ಎಲ್ಲನೂ ಅಂದರೆ ಸರ್ವೆ ಈ ಒಂದು ಟೆಕ್ನಾಲಜಿ ಮಾಡಿದಾಗ ಕಂಪ್ಲೀಟಾಗಿ ಸೆಕ್ಯೂರಿಟಿ ಎಲ್ಲ ಮಾಡಿ ಇದರಲ್ಲಿ ವಾಟರ್ ಪ್ಯಾರಾಮೀಟರ್ಸ್ ಎಲ್ಲ ನಾವು ನೀಟಾಗಿ ಮೈಂಟೈನ್ ಮಾಡಿ ಮಾಡಿದಾಗ, ಸೊ ಈ ಒಂದು ಬಯೋಫ್ಲಾಕ್ ಟೆಕ್ನಾಲಜಿನ ನಾನು ಚೂಸ್ ಮಾಡ್ಕೊಂಡೆ, ಇದರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಇದೆ ಅಂತೇಳಿ. ಹಾಂ ಹಾಂ ಹಾಂ. ಸರ್, ಇಲ್ಲಿ ಯಾವ ಜಾತಿ ಮೀನನ್ನು ಬಿಟ್ಕೊಂಡಿದ್ದೀರಾ ಸರ್? ಈಗ ರೆಡ್ ತಿಲಾಪಿಯಾ ಅಂತ ಬಿಟ್ಟಿದ್ದೀನಿ. ಇವು ಈ ಫಿಶಸ್ಗಳನ್ನ ಈಗ ಸದ್ಯಕ್ಕೆ ರೆಡ್ ತಿಲಾಪಿಯಾ ಸಾಕ್ತಾ ಇದ್ದೀನಿ. ಎರಡು ಪಾಯಿಂಟಲ್ಲಿ ಬಿಟ್ಟಿದ್ದೀನಿ, ಈ ಥರದ ಎರಡು ಇದೆ. ಹ್ಞೂ ಹ್ಞೂ. ಸರ್, ಪರ್ಟಿಕ್ಯುಲರ್ ಆಗಿ ಈ ರೆಡ್ ತಿಲಾಪಿಯಾನೇ ಬಿಡೋದಕ್ಕೆ ಕಾರಣ ಏನು ಸರ್? ಸರ್, ರೆಡ್ ತಿಲಾಪಿಯಾ ಆ್ಯಕ್ಚುಲಿ ಇದು ಬಂದು ನಮಗೆ ಸ್ವಲ್ಪ ಹೊರಗಡೆ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ದೇಶಗಳಲ್ಲಿ. ಸೊ ಇದನ್ನು ಬೇರೆ ಎಕ್ಸ್ಪೋರ್ಟರ್ ಮುಖಾಂತರ ನಾವು ಇದನ್ನ ರೆಡ್ ತಿಲಾಪಿಯಾನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಸದ್ಯಕ್ಕೆ. ಹ್ಞೂ ಹ್ಞೂ ಹ್ಞೂ. ಯಾಕಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ಗೆ ವ್ಯಾಲ್ಯೂ ಜಾಸ್ತಿ ಇದೆ, ಫಿಶಸ್ಗಳಿಗೆ ಸಿಗುತ್ತೆ, ಒಂದು ಸ್ವಲ್ಪ ಇನ್ಕಮ್ ಜಾಸ್ತಿ ನೋಡ್ಬೋದು. ಮತ್ತೆ ಬಲ್ಕ್ ಲಿಫ್ಟರ್ಸ್ ಇಲ್ಲ ಇವತ್ತು. ಬೇರೆ ಫಿಶಸ್ ಎಲ್ಲ ಸಾಕ್ದಾಗ ಏನಾಯ್ತು, ನಾವು ಕೂಡ ಮಡ್ ಪಾಯಿಂಟ್ಸ್ ಎಲ್ಲ ಮಾಡಿದಾಗ ಏನಾಯ್ತು, ಬೇರೆ ಫಿಶಸ್ಗಳೆಲ್ಲ ಸಾಕ್ದಾಗ. ಸೊ ಏನಾಗುತ್ತೆ, ತಗೊಂಡೋಗೋರು ಹೆಂಗೆ ಅಂದ್ರೆ 100 ಕೆಜಿ ಕೊಡಿ, 200 ಕೆಜಿ ಕೊಡಿ ಹಿಂಗೆ ಇರ್ತಾರೆ. ಈಗ ನಾವು ಒಂದು 10 ಟನ್ ನಾವು ಬೆಳೆದಿರ್ತೀವಿ ಅಂತ ಬಂದ್ರೆ 200 ಕೆಜಿ 300 ಕೆಜಿ ಹಿಂಗೆ ತಗೊಂಡೋದ್ರೆ ಇನ್ನೊಂದು ವರ್ಷ ಮಾರ್ಬೇಕಾಗುತ್ತೆ. ಸೊ ಹಾಗಾಗಿ ಆ ಬಗ್ಗೆ ಮಾರ್ಕೆಟ್ ಸ್ಟಡಿ ಮಾಡ್ತಾ ಬಂದಾಗ ನಮಗೆ ಬಲ್ಕ್ ಲಿಫ್ಟಿಂಗ್ಗೆ ಈ ಒಂದು ವಿಚಾರಗಳು ಒಂದು 8 ಟನ್ನು 7 ಟನ್ನು ಈ ಥರ ಲಿಫ್ಟ್ ಮಾಡೋಂಥ. ಸೊ ಬೇರೆ ದೇಶಗಳಲ್ಲಿ ಬೇಡಿಕೆ ಇರೋದ್ರಿಂದ, ಸೊ ನಾವು ಎಕ್ಸ್ಪೋರ್ಟರ್ಸ್ ಮುಖಾಂತರ ನಾವು ಲಿಫ್ಟ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಈ ಫಿಶ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸರ್, ಈ ಪಾಂಡ್ದು ಜಾಗ ಎಷ್ಟಿದೆ ಸರ್? 0.1 ಹೆಕ್ಟರ್ ಅಂದರೆ 10 ಗುಂಟೆ ಬರುತ್ತೆ, ಸೆಂಟ್ಸ್ ಲೆಕ್ಕ ಬಂದರೆ 25 ಸೆಂಟು. ಸೊ ಓಕೆ, 10 ಗುಂಟೆ ಜಾಗದಲ್ಲಿ ಮಾಡಿದ್ವಿ ಸರ್. ಸರ್, ಅದು ಇದರಲ್ಲಿ ಎಷ್ಟು ಮೀನು ಬಿಟ್ಟಿದ್ದೀರಾ ಸರ್? ಇದರಲ್ಲಿ ನಾನು 40,000 ಫಿಶಸ್ ಬಿಟ್ಟಿದ್ದೀನಿ, 10,000 ಫಿಶಸ್ನ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಸೊ ಓಕೆ, ಅಂದರೆ 1.5 ಟನ್ ಹಾರ್ವೆಸ್ಟ್ ಮಾಡಿದ್ದೀನಿ. ಈ ಸತಿ ಸ್ವಲ್ಪ ಡೆನ್ಸಿಟಿ ಹೈ ಆಗಿತ್ತು, ಹಾಗಾಗಿ 15 ಡೇಸ್ ಕ್ರಾಪ್ ಲೇಟ್ ಆಯ್ತಿದ್ದು. ಸೊ ಈಗ ಈ ವೀಕಲ್ಲಿ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಸರ್, ಈ ಪಾಂಡಲ್ಲಿ 30,000 ಮೀನು ಬಿಡ್ಬೇಕಂದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಸೀಡ್ಸ್ಗೆ? ಸೀಡ್ಸು ನಿಮಗೆ ಡಿಪೆಂಡ್ ಅಪ್ ಆನ್ ದ ಸೈಜು, ಒಳ್ಳೆ ಸೈಜ್ ಬೇಕಂತಂದ್ರೆ 5 ರುಪೀಸ್ ತನಕ ಹೋಗುತ್ತೆ. ಸೊ ಚಿಕ್ಕ ಸೈಜ್ ಇದ್ರೆ 4 ರುಪೀಸ್ ತನಕ ಹೋಗುತ್ತೆ. ಹ್ಞೂ ಹ್ಞೂ. ಸರ್, ಈ ಮೀನುಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಯಾವ ಥರ ಆರೈಕೆ ಮಾಡ್ತೀರಾ ಸರ್? ಇದು ನೋಡಿ, ಈ ಬಿಸ್ನೆಸ್ನ ನಾವು ಚೂಸ್ ಮಾಡ್ಕೊಬೇಕಂದ್ರೆ ಈ ಒಂದು ಕೃಷಿನ ನಾವು ಯಾಕೆ ಚೂಸ್ ಮಾಡಿದ್ವಿ ಅಂತಂದರೆ ಮೀನುಗಾರಿಕೆನೇ. ಹಾಂ ಸರ್. ಸೊ ಇಲ್ಲಿ ನಿಮಗೆ ಕೆಲಸ ಕಡಿಮೆ. ಹಾಂ. ಸೊ ಓಕೆ, ಸ್ವಲ್ಪ ನಾವು ವಾಟರ್ ಪ್ಯಾರಾಮೀಟರ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು ಸೈಂಟಿಫಿಕಲಿ ಅನ್ನೋದೊಂದು ಬಿಟ್ಟು. ಸೊ ಇಲ್ಲಿ ನಿಮಗೆ ಬೆಳಗ್ಗೆ 1/2 ಗಂಟೆ ಸಾಯಂಕಾಲ 1/2 ಗಂಟೆ ಫೀಡಿಂಗ್ ಟೈಮ್ ಅಷ್ಟೇ ಇಲ್ಲಿ. ಹಾಂ ಸರ್. ಅದು ಬಿಟ್ಟು ಬೇರೆ ಥರ ಶ್ರಮ ಏನಿರಲ್ಲ. ಸೊ ನೀಟಾಗಿ ಬರ್ಡ್ಸಿಂದೆಲ್ಲ ಪ್ರೊಟೆಕ್ಷನ್ ಹಾಕಿರೋದ್ರಿಂದ, ಬರ್ಡ್ಸ್ ನೆಟ್ಟು ಸುತ್ತ ಎಲ್ಲ ಶೇಡ್ ನೆಟ್ಟು ಸ್ನೇಕ್ಸ್ ಫ್ರಾಕ್ಸಿಂದ ಪ್ರೊಟೆಕ್ಷನ್ ಇರೋದ್ರಿಂದ, ನಾವೇನು ಇರ್ಬೇಕು CCTV ಕ್ಯಾಮ್ರಾ ಎಲ್ಲ ಹಾಕಿರೋದ್ರಿಂದ ನಮಗೇನು ಬೆಳಗ್ಗೆ ಸಂಜೆ ತನಕ ಇಲ್ಲಿ ನೋಡ್ಬೇಕು ಅನ್ನೋದೆಲ್ಲ ಏನಿಲ್ಲ. ಬೆಳಗ್ಗೆ 1/2 ಗಂಟೆ ಸಾಯಂಕಾಲ 1/2 ಗಂಟೆ ನೈಟ್ ಟೈಮ್ ಹುಡುಗರೆಲ್ಲ ಇಲ್ಲೇ ನಮ್ಮ ನರ್ಸರಿ ಹುಡುಗರೆಲ್ಲ ಶಿಫ್ಟ್ ವೈಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲ ಸೆಕ್ಯೂರಿಟಿ ನೋ ಪ್ರಾಬ್ಲಮ್, ಏನು ಆ ಥರದಲ್ಲೆಲ್ಲ ಏನಿಲ್ಲ. ಸರ್, ನೀರು ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರ್ತೀರಾ?
ನೀರು ನೋಡಿ ಮರಿ ಬಂದಾಗ ನಾವು ಮರಿಗಳು ಕಡಿಮೆ ಇದ್ದಾಗ ಗಲೀಜು ಕಡಿಮೆ ಇರುತ್ತೆ ಸೋ ಸ್ಲಡ್ಜ್ ಕಡಿಮೆ ಇರ್ತದೆ ಆವಾಗ ಏನಂತಂದ್ರೆ 15 ದಿನಕ್ಕೆ ಒಂದ ಸತಿ ನಾವು 1 1.5 ಡೇ ಅಂದ 10 ಲಕ್ಷ ಲೀಟರ್ ನೀರಿದ್ರೆ 1 ಲಕ್ಷ ಲೀಟರ್ ನೀರನ್ನ ತೆಗೆಸ್ತೀನಿ ಮತ್ತೆ 1 ಲಕ್ಷ ಲೀಟರ್ ನೀರನ್ನ ಫಿಲ್ ಮಾಡ್ತೀವಿ ಇದು ಮರಿ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಸ್ಲಡ್ಜ್ ಜಾಸ್ತಿ ಆಗುತ್ತೆ ಆವಾಗ ಒಂದು 10 ರಿಂದ 12 ದಿನಕ್ಕೆ ಒಂದ ಸತಿ ನೀರನ್ನ 1 ಅಡಿ 1 1/2 ಅಡಿ ಕೆಳಗೆ ಇಳಿಸಿ ಮತ್ತೆ 1 1/2 ಅಡಿ ರೀಫಿಲ್ ಮಾಡ್ತೀವಿ ಸರಿ ಈ ಏರಿಯೇಷನ್ ಮಷಿನ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ಅದರಿಂದ ಉಪಯೋಗ ಏನು ಸರ್ ಈಗ ಏರಿಯೇಷನ್ ನೋಡಿ ಈಗ ನಾವು ಅವಾಗಲೇ ಹೇಳಿದೆ ನಿಮಗೆ ಚಿಕ್ಕ ಒಂದು ಜಾಗದಲ್ಲಿ ನಾವು ಒಂದು 2 2.5 ಎಕರೆಗೆ ಬಿಡಂತ ಫಿಶಸ್ ನ ನಾವು 0.1 ಎಕರೆ 10 ಗಂಟೆಲಿ ಬಿಟ್ಟಿದ್ದೀವಿ ಅಂತಂದಾಗ ನಾವು ಪ್ರಾಪರ್ ಆಗಿ ಅದಕ್ಕೆ ಡಿಓ ಕೊಡಲೇಬೇಕು ಡಿಸಾಲ್ವ್ ಆಕ್ಸಿಜನ್ ಇರಬೇಕು ವಾಟರ್ ಅಲ್ಲಿ ಆ ಏರಿಯೇಟರ್ಸ್ ಡಿಸಾಲ್ವ್ ಆಕ್ಸಿಜನ್ ನ ವಾಟರ್ ಅಲ್ಲಿ ಇನ್ಕ್ರೀಸ್ ಮಾಡುತ್ತೆ ಡೆನ್ಸಿಟಿ ಹೈ ಇದ್ದು ಆಕ್ಸಿಜನ್ ಚೆನ್ನಾಗಿದ್ದಾಗ ಫಿಶಸ್ ಆಕ್ಟಿವ್ ಆಗಿರ್ತವೆ ಚೆನ್ನಾಗಿ ಬೆಳೆಯುತ್ತವೆ ಸರ್ ಈ ರೆಡ್ ತಿಲಾಪಿಯಾ ಸೀಡ್ಸ್ ಎಲ್ಲಿ ಸಿಗುತ್ತೆ ಸರ್ ರೆಡ್ ತಿಲಾಪಿಯಾ ಸೀಡ್ಸ್ ಸದ್ಯಕ್ಕೆ ನಾನೇ ತರಿಸ್ತಾ ಇದೀನಿ ಹೊರಗಡೆಯಿಂದ ತರಿಸಿ ನನ್ನ ಫಾರ್ಮರ್ಸ್ ಗಳಿಗೆಲ್ಲ ಕೊಡ್ತಾ ಇದೀನಿ ಸರ್ ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ಜಾತಿಗೆ ನೋಡ್ಕೊಂಡ್ರೆ ಪ್ರಮುಖವಾಗಿ ಕಂಡುಬರುವ ರೋಗಗಳು ಯಾವ ಸರ್ ಮತ್ತೆ ಅದನ್ನ ಹೆಂಗೆ ನಿಯಂತ್ರಿಸಬೇಕು ಮ್ಯಾಕ್ಸಿಮಮ್ ಇದಕ್ಕೆ ಟೈಲ್ ರಾಟ್ ಅಂತ ಡಿಸೀಸ್ ಬರುತ್ತೆ ಈಗ ಮೊನ್ನೆ ಇನ್ನೊಂದು ಪಾಂಡಲ್ ಏನು ಮಾಡಿದ್ರು ಟೈಲ್ ರಾಟ್ ಇತ್ತು ಹಾ ಸರ್ ಸೋ ಅದಕ್ಕೆ ಫಸ್ಟ್ ಸ್ನ್ಯಾಕ್ ನೋಡಿದೆ ಅದೊಂದು ಆಂಟಿಬಯೋಟಿಕ್ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ ಸೋ ಹಾಗಾಗಿ ಏನು ಮಾಡಿದೆ ಅಂತಂದ್ರೆ ನಾವು ಸ್ವಲ್ಪ ಆಂಟಿಬಯೋಟಿಕ್ಸ್ ಗಳನ್ನ ಕೊಡ್ತೀವಿ ಆಕ್ಸಿ ಟೆಟ್ರಾಸೈಕ್ಲಿನ್ ಟು ಅಂತ ಬರುತ್ತೆ ಮತ್ತೆ ತಿರ್ಗಾ ಬರ್ದು ಎಂಡ್ರೋಫ್ಲಾಕ್ಸಿನ್ ಅಂತ ಬರುತ್ತೆ ಸೊ ಇದನ್ನ ನಾವು ಫೀಡ್ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ ಸೊ ಇನ್ನು ವಾಟರ್ ಅದು ಫೀಡ್ ಟ್ರೀಟ್ಮೆಂಟ್ ಆದ್ರೆ ವಾಟರ್ ಟ್ರೀಟ್ಮೆಂಟ್ಗೆ ನಾವು ಪೊಟ್ಯಾಸಿಯಂ ಪರ್ಮನೆಂಟ್ ಹಾಕ್ತೀವಿ ಇಲ್ಲ ಕಾಪರ್ ಸಲ್ಫೇಟ್ ಹಾಕ್ತೀವಿ ಹಾಕಿ ಅದನ್ನ ವಾಟರ್ನು ಕೂಡ ನಾವು ಇದು ಮಾಡ್ತೀವಿ ಸೊ ಟೈಲ್ ರಾಟು ಫಿನ್ ರಾಟ್ ಬರುತ್ತೆ ಗಿಲ್ ರಾಟ್ ಬರುತ್ತೆ ಕಿವಿರು ಏನಿರ್ತದೆ ಕಿವಿರು ಓಪನ್ ಮಾಡಿದಾಗ ಲೈಟಾಗಿ ಒಂದು ಒಂದು ಹುಳು ತರ ಕಾಣುತ್ತೆ ಸೊ ಅದು ಅದು ಬಂದಾಗ ಏನಾಗುತ್ತೆ ಅಂದ್ರೆ ಫಿಶಸ್ ಎಲ್ಲ ಬಾಯಿ ತಕೊಂಡು ಫಸ್ಟ್ ಮೇಲ್ ಬರ್ತದೆ ಸೊ ಆ ಪೇನ್ ಗೆ ಅದು ಹುಳ ಕೊಡ್ತಾ ಇರೋ ಪೇನ್ ಗೆ ಫುಡ್ ತಗಂತ ಸೊ ಅದಕ್ಕೂ ಕೂಡ ಆಂಟಿಬಯೋಟಿಕ್ಸ್ ಕ್ಲಿಯರ್ ಮಾಡಬಹುದು ಅದು ಗಿಲ್ ರಾಟ್ ಅಂತ ಹೇಳಿ ಮತ್ತೆ ತಿರ್ಗಾ ಬಂದು ಡ್ರಾಪ್ಸಿ ಅಂತ ಡಿಸೀಸ್ ಬರುತ್ತೆ ಸೊ ಎಲ್ಲದಕ್ಕೂ ಕೂಡ ಒಟ್ಟಿನಲ್ಲಿ ಮೆಡಿಸಿನ್ಸ್ ಇರೋದು ನಿಜ ಸೊ ಪ್ರಾಪರ್ ವೇ ಅಲ್ಲಿ ಯಾರನ್ನು ಪಾಂಡಸ್ಗೆ ನೀಟ್ ಅಲೋ ಮಾಡದೆ ನೀಟಾಗಿ ಹೈಜಿನ್ ಮೇಂಟೈನ್ ಮಾಡಿದ್ದೆ ಆದ್ರೆ ವಾಟರ್ ಪ್ಯಾರಾಮೀಟರ್ಸ್ ನೀಟಾಗಿ ಮೇಂಟೈನ್ ಮಾಡಿದ್ದೆ ಆದ್ರೆ ಆ ಒಳ್ಳೆ ಫೀಡ್ ನ ಕೊಟ್ಟಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಡಿಸೀಸಸ್ ಬರಲ್ಲ ಸೊ ಬಂದರೂ ಕೂಡ ನಾವು ಕ್ಯೂರ್ ಏನು ಪ್ರಾಬ್ಲಮ್ ಇಲ್ಲ ಕ್ಯೂರ್ ಆಗದೆ ಇರುವಂತ ಡಿಸೀಸ್ ಯಾವುದು ಕೂಡ ತಿಲಾಪಿಯಾಗಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಸರಿ ಇವುಗಳಿಗೆ ಫೀಡ್ ಯಾವ ತರ ಕೊಡ್ತಿದ್ದೀರ ಸರ್ ಯಾವ ತರ ಫೀಡ್ ಕೊಡ್ತಾ ಇದ್ದೀರಾ ಫೀಡ್ ಬಂದು ಬಾಡಿ ವೆಯ್ಟ್ ಮೇಲೆ ಕೊಡ್ತೀವಿ ನಾವು ಫಸ್ಟ್ ಕೊಟ್ಟಂತ ಮರಿ ಬಂದು 0.8 mm ಫೀಡ್ ಅನ್ನು ಕೊಡ್ತೀವಿ ಆ ಒಂದು ಇದನ್ನ ಬಾಡಿ ವೆಯ್ಟ್ ಮೇಲೆ 8% ಕೊಡ್ತೀವಿ 1.8 ನ ಬಾಡಿ ವೆಯ್ಟ್ ಮೇಲೆ 6% ಕೊಡ್ತೀವಿ 3 mm ನ ಬಾಡಿ ವೆಯ್ಟ್ ಮೇಲೆ ಅದನ್ನು ಕೂಡ 6% ಕೊಡ್ತೀವಿ ಲಾಸ್ಟ್ 4 mm ಫಿನಿಶ್ ನ ನಾವು ಫಸ್ಟ್ ಮೂರನೇ ತಿಂಗಳಿಗೆ ಏನ್ ಮಾಡ್ತೀವಿ ನಾಲ್ಕನೇ ತಿಂಗಳಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಾಡಿ ವೆಯ್ಟ್ ಮೇಲೆ 4% ಕೊಡ್ತಾ ಇರ್ತೀವಿ ಕಂಪ್ಲೀಟ್ ಆಗಿ ಎಂಡಿಂಗ್ ಹಾರ್ವೆಸ್ಟ್ ಅಂತ ಬಾಡಿ ವೆಯ್ಟ್ ಮೇಲೆ 4% ತಗೊಂತ ಇರ್ತೀವಿ ಫೀಡು ನಿಮಗೆ ಸಾಕಷ್ಟು ಕಂಪ್ನೀಸ್ಗಳಿದೆ ಇವತ್ತು ಸಾಕಷ್ಟು ಕಂಪ್ನಿಗಳೆಲ್ಲ ಇದೆ ಸಿಪಿ ಇದೆ ಗ್ರೋವೆಲ್ ಇದೆ ಅಬಿಸ್ ಇದೆ ಪ್ರತಿಯೊಂದು ಇದೆ ಸೊ ನಾವು ಎಲ್ಲ ಥರ ಫೀಡ್ಗಳನ್ನ ಈಗ ಹಾಕಿ ಟ್ರೈ ಮಾಡಿದೀವಿ ಈಗ ನೆಕ್ಸ್ಟ್ ಪ್ಯಾಚಿಂದ ಒಂದು ಫೀಡ್ಗೆ ನಾನು ಸ್ಟಿಕನ್ ಹಾಕ್ತೀನಿ ಅದನ್ನು ಹೇಳ್ತೀನಿ ಯಾವ್ದು ಹಾಕ್ಬೇಕಂತೇಳಿ ರೈತರು ಸರ್ ನೀವು ಸರ್ ಸುಮಾರು ಎಷ್ಟು ದಿನಗಳಿಂದ ಮಾಡ್ತಾ ಇದೀರಾ ಸರ್ ಇದು ಫಿಶ್ ಫಾರ್ಮಿಂಗ್ ನಾನು ಆಕ್ಚುಲಿ 2 years ಇಂದ ಫಿಶರಿ ಕಂಪ್ಲೀಟ್ ಆಗಿ ನಿಂತಿರೋದು ಸೊ ಇಲ್ಲಿ ನಮ್ಮ ಅನುಭವಕ್ಕೆ ಬಂದಿದ್ದೇನ ಅಂತಂದ್ರೆ ಮೀನ್ ಸಾಕೋದು ಹೆಂಗೋ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಮೀನ್ ಸಾಕ್ಬೋದು ಬಟ್ ಅದು ಎಲ್ಲಿ ಮಾರಬೇಕು ಅಂತ ನಾನು 2 ವರ್ಷ ಸ್ಟಡಿ ಮಾಡಿದ್ದೀನಿ ಸೊ ಅದನ್ನ ಮಾಡಿಕೊಂಡು ನಾನು ಇದಕ್ಕೆ ಬಂದಿದ್ದು ಸೊ ಬೇಸಿಕಲಿ ಮಟ್ಪಾಂಡಲ್ಲೆಲ್ಲ ನಾವು ಫಿಶಸ್ ಸಾಕ ಅನುಭವ ಇತ್ತು ಬಟ್ ಇನ್ ದಿಸ್ ಕಲ್ಚರ್ 0.1 acre ನಂದು ಇದೊಂದು ಪ್ರಾಜೆಕ್ಟ್ ಇನ್ನೊಂದು ಪ್ರಾಜೆಕ್ಟ್ ಎರಡೇ ಪ್ರಾಜೆಕ್ಟ್ ಈಗ ಪ್ರೆಸೆಂಟ್ ರನ್ನಿಂಗ್ ಇದೆ ಸರ್ ಈ 2 ವರ್ಷಗಳಿಂದ ನೀವು ಎಷ್ಟು ಆದಾಯ ಕಂಡಿದ್ದೀರಾ ಸರ್ ಇದರಲ್ಲಿ ಸರ್ ಈಗ ಮಡ್ ಪಾಂಡಲ್ಲೆಲ್ಲ ನಾವೇನು ಅತಿ ಹೆಚ್ಚು ಆದಾಯ ಕಾಣಲಿಕ್ಕೆ ಆಗಲಿಲ್ಲ ಸೊಕೆ ಬಟ್ ಇದರಲ್ಲಿ ಈ ಟೆಕ್ನಾಲಜಿಯಲ್ಲಿ ಈ ಬ್ಯಾಚ್ ತೆಗೆದಿದ್ದೀವಿ ಈಗ 2 ಟನ್ ಕೊಟ್ಟೆ ನನಗೊಂದಷ್ಟು ಒಂದು ಅಮೌಂಟ್ ಸಿಕ್ಕಿದ ತಕ್ಷಣ ನಾನು ಏನ್ ಮಾಡಿದೆ ಇಮಿಡಿಯೇಟ್ ಆಗಿ 0.1 acre ಇನ್ನೊಂದು ಪಾಂಡ್ ಮಾಡಿದೆ ಇನ್ನೊಂದು ಪಾಂಡ್ಗೂ ಕೂಡ ನಾನು ರೆಡ್ ತಿಲಾಪಿಯನ್ನ ಬಿಟ್ಟಿದ್ದೀನಿ ಸೊ ನನಗೆ ಆದಾಯ ಇರೋದಕ್ಕೇನೆ ಇದನ್ನ ಬಿಟ್ಟಿದ್ದೀನಿ ಸೊ ಇವತ್ತು ಆದಾಯ ಅಂತಂದ್ರೆ ಈಗ 0.1 acre 2 ಪಾಂಡು ಅಂತಂದ್ರೆ ಈಗ 0.1 acre ಈಗ 1 ಪಾಂಡ್ ಇದೊಂದು 10 ಗುಂಡಾಸ್ ಪಾಂಡ್ ಅಂತಂದ್ರೆ ನನಗೇನು ತಿಂಗಳಿಗೆ 1 lakh ಏನು ಮೋಸ ಆಗಲ್ಲ ಅಂತ ನನ್ನ ಸರ್ ಈ ವಾಟರ್ ಕ್ವಾಲಿಟಿ ಹೆಂಗೆ ಮ್ಯಾನೇಜ್ ಮಾಡೋದು ಸರ್ ಹೌದು ಇದು ಗುಡ್ ಕ್ವಶನ್ ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಪಿ ಎಚ್ ನಿಮಗೆ 7.5 to 8.5 ಮೇಂಟೈನ್ ಮಾಡಬೇಕು ಓಕೆ ಸರ್ ಪಿ ಎಚ್ ಅಂದರೆ ಪೊಟೆನ್ಷಿಯಲ್ ಹೈಡ್ರೋಜನ್ ವಾಟರ್ ಸೊ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅದಕ್ಕೆಲ್ಲ ಇವತ್ತೆಲ್ಲ ಮೆಷಿನ್ಸ್ ಇದೆ ಮೀಟರ್ಸ್ ಇದೆ ಸೊ ನಾವು ಅದನ್ನ ಇಟ್ಟು ಚೆಕ್ ಮಾಡ್ಬೋದು ಸೊ ಮತ್ತೆ ತಿರ್ಗಾ ಬಂದು ಟಿ ಡಿ ಎಸ್ ಟೋಟಲ್ ಡಿಸಾಲ್ಡ್ ಸಾಲಿಡ್ಸ್ ಏನಿದೆ ಸೊ ಅದನ್ನ ಟಿ ಡಿ ಎಸ್ ನ ನಾವು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ 1000 to 1500 ತನಕ ಮೇಂಟೈನ್ ಮಾಡಬೇಕು ಸೊ ಅದು ತುಂಬಾ ಬೇಗ ಫಿಶಸ್ ಗಳು ಗ್ರೋತ್ ಬರುತ್ತೆ 1000 and above ಇದ್ರೆ ತುಂಬಾ ಒಳ್ಳೇದು ಟಿ ಡಿ ಎಸ್ ಸೊ ಮತ್ತೆ ತಿರ್ಗಾ ವಾಟರ್ದು ಲೆಕ್ಕಕ್ಕೆ ಬಂದಾಗ ನೋಡಿ ಇಲ್ಲಿ ನಾವು ಕೆಲವು ಪ್ರೊಬಯೋಟಿಕ್ಸ್ ಯೂಸ್ ಮಾಡ್ತೀವಿ ಈಗ ಪಂಚಗವ್ಯ ಅಂತ ನಾನು ಆ ಮೆಥಡ್ ಅಲ್ಲಿ ನಾನು ಈಗ ಫಿಶಸ್ ಗಳನ್ನ ಸಾಕ್ತಾ ಇದ್ದೀನಿ ಪಂಚಗವ್ಯ ತುಂಬಾ ಯೂಸ್ಫುಲ್ ವಾಟರ್ ಅಲ್ಲಿ ನಮಗೆ ಪ್ರೊಬಯೋಟಿಕ್ ಅದು ಒಳ್ಳೆ ಗಟ್ ಪ್ರೊಬಯೋಟಿಕ್ ಅದು ಸೊ ಮತ್ತೆ ತಿರ್ಗಾ ಕಾರ್ಬನ್ ಸೋರ್ಸ್ಗೋಸ್ಕರ ನಾನು ಬಯೋ ಆಕ್ಟಿವೇಟರ್ ಅಂತ ಬರುತ್ತೆ ಬಯೋ ಆಕ್ಟಿವೇಟರ್ಸ್ ನ ಹಾಕ್ತೀನಿ ಕಾರ್ಬನ್ ಸೋರ್ಸ್ 72% ಕಾರ್ಬನ್ ಸೋರ್ಸ್ ಅದ್ರಲ್ಲಿ ಸಿಗುತ್ತೆ
ಸೊ ಮತ್ತೆ ತಿರ್ಗಾ ಬಂದು ಅದು ಗಟ್ ಪ್ರೊಬಯೋಟಿಕ್ ಆದ್ರೆ ಗಟ್ ಪ್ರೊಬಯೋಟಿಕ್ ಅಂತಂದ್ರೆ ಅದು ಫಿಶಸ್ ಗೆ ಸಂಬಂಧಪಟ್ಟಂತ ಪ್ರೊಬಯೋಟಿಕ್ ನಾನು ಪಂಚಗವ್ಯ ಯೂಸ್ ಮಾಡ್ತೀನಿ ಸೊ ಇದು ಏನೋ ಬೇರೆ ವಾಟರ್ ಪ್ರೊಬಯೋಟಿಕ್ ಗೆ ಇಲ್ಲಿ ಸೆಪರೇಟ್ ಆಗಿ ನಾವು ಸೆಪರೇಟ್ ಮಾಡ್ಸ್ಕೊಂಡಿದ್ದೀವಿ ಜಿಕೆ ವಿಕೆ ಅಂತ ಯಾರೋ ಸೈಂಟಿಸ್ಟ್ ನಮಗೆ ಕೊಟ್ಟಿರೋದನ್ನ ನಾನು ಮಲ್ಟಿಪಲ್ ಮಾಡಿ ಅದನ್ನ ಯೂಸ್ ಮಾಡ್ತೀನಿ ವಾಟರ್ ಪ್ರೊಬಯೋಟಿಕ್ ವಾಟರ್ ಕ್ಲಿಯರ್ ಆಗಿರಕ್ಕೆ ಬಾರಿ ಹೆಲ್ಪ್ ಮಾಡುತ್ತೆ ಫಿಶಸ್ ಫ್ರೀ ಆಗಿರಕ್ಕೆ ಪಾಯಿಂಟ್ ಮಾಡುತ್ತೆ ಇದಿಷ್ಟು ವಾಟರ್ ಇದು ಮಾಡ್ಕೋಬೇಕಾದಾಗ ಎವ್ರಿ ಟೈಮ್ ನಾವು ವಾಟರ್ನ ಲಿಫ್ಟ್ ಮಾಡಿದಾಗ ರೀಫಿಲ್ ಏನು ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಪಂಚಗವ್ಯ ಬಯೋ ಆಕ್ಟಿವೇಟರ್ನ ಆ್ಯಡ್ ಮಾಡ್ಕೊಂಡು ಮತ್ತೆ ತಿರ್ಗ ಫ್ಲಾಕ್ನ ನಾವು ರೆಡಿ ಮಾಡ್ಕೊಳ್ತಾ ರೆಡಿ ಮಾಡ್ಕೊಳ್ತಾ ಸರ್ ಈ ಪಂಚಗವ್ಯದಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸರ್ ಸರ್ ನಮಗೆ ಅದ್ರ ಬಗ್ಗೆ ಇಲ್ಲ ಹೊರಗಡೆಯಿಂದ ತರಿಸ್ತೀನಿ ಐಡಿಯಾಸ್ ಇಲ್ಲ ಬಟ್ ಎಲ್ಲ ನಾಟಿ ತಲೆ ಹಸುವಿನ ಇದರಿಂದ ಆಗುತ್ತೆ ಅಂತೇಳಿ ನಾಟಿ ತಲೆ ಹಸುವಿನ ಗಂಜಲ ಸಗಣಿ ಸೊ ಮತ್ತೆ ತಿರ್ಗ ಬಂದು ಏನೋ ಮಜ್ಜಿಗೆ ಸೊ ಈ ರೀತಿ ಪದಾರ್ಥ ತುಪ್ಪ ಈ ತರ ಪದಾರ್ಥಗಳನ್ನ ಕಾಂಪೋಸ್ಟ್ ಮಾಡಿ ಮಾಡ್ತಾರೆ ಅಂತ ಐಡಿಯಾ ಅದ್ರದ್ದು ಏನ್ ಫಾರ್ಮುಲಾ ಇದೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಅದರಿಂದ ನನಗೆ ಯೂಸ್ಫುಲ್ ಅಂತೂ ಇದೆ ನನಗೆ ಅದರ ರಿಸಲ್ಟ್ ಇದೆ ಪಂಚಗವ್ಯದಿಂದ ರಿಸಲ್ಟ್ ಇರೋದಕ್ಕೆ ನಾನು ಮುಂದುವರಿತೀನಿ ಬಯೋ ಆಕ್ಟಿವೇಟರ್ ಕೂಡ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಸೊ ಅದು ಕೂಡ ವಾಟರ್ ಕಾರ್ಬನ್ ಸೋರ್ಸ್ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸರ್ ಇದು ಒಂದ್ಸಲ ಸೀಡ್ನ ಹಾಕಿದ್ಮೇಲೆ ವಾಟರಲ್ಲಿ ಎಷ್ಟು ದಿನಕ್ಕೆ ನಾವು ಹಾರ್ವೆಸ್ಟ್ ಮಾಡ್ಬೋದು ಸರ್ ಡಿಪೆಂಡ್ ಅಪಾನ್ ನೀವು ಹೆಂಗೆ ವಾಟರ್ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಿ ಹೆಂಗೆ ಫೀಡಿಂಗ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಪ್ರಾಪರ್ ಫೀಡ್ ಮಾಡಿದ್ದೆ ಆಯಿತು ಅಂತಂದ್ರೆ ಒಂದು 4 to 5 months 5 months ಅನ್ಕೊಳ್ಳಿ 5 months ಗೆಲ್ಲ ಡೆನ್ಸಿಟಿ ಎಲ್ಲ ಮೊದಲು ನೋಡಿ ನಮಗೆ ಗೊತ್ತಾಗಿಲ್ಲ 40,000 ಎಲ್ಲ ಬಿಟ್ಟಿದ್ವಿ ಡೆನ್ಸಿಟಿ ಹೈ ಆಯಿತು ಈ ಪಾಂಡ್ಗೆ ಕರೆ ಸರಿ ಸುಮಾರು 30,000 ಮೀನು ಬಿಟ್ಟು ಕರೆಕ್ಟ್ ಆಗಿ 4 to 5 months ಸಾಕಿದ್ದೆ ಆದ್ರೆ ಸೊ ನಿಮಗೆ ಒಂದು 250 to 300 grams ಅಷ್ಟು ಡೆವಲಪ್ಮೆಂಟ್ ಬರುತ್ತೆ ಸೊ ಅಷ್ಟಕ್ಕೆ ಮಾರ್ಕೆಟ್ ಇದೆ ಮಾರ್ಕೆಟ್ ಸಾಕು ನಮಗೆ 250 to 300 grams ಸರ್ ಈ ಒಂದು ಫಿಶ್ಗೂ ಮತ್ತೆ ಬೇರೆ ಫಿಶ್ಗೆ ಕಂಪೇರ್ ಮಾಡಿದ್ರೆ ಇದರದ್ದು ಪ್ರತ್ಯೇಕತೆ ಏನಿದೆ ಸರ್ ಅಂದ್ರೆ ಈ ಫಿಶಸ್ ಹೊರಗಡೆ ಡಿಮ್ಯಾಂಡ್ ಇದೆ ಅನ್ನೋದು ಒಂದು ನಮಗೆ ಸೊ ನಮಗೆ ಅಂದ್ರೆ ಡಿಮ್ಯಾಂಡ್ ಅಂತಂದ್ರೆ ಯೂಸ್ ಡಿಮ್ಯಾಂಡ್ ಅಂತಲ್ಲ ನನಗೆ ಕೊಯ್ಯಿರೋಂತ ಕಾಂಟ್ಯಾಕ್ಟ್ಸ್ ಅಲ್ಲಿ ಡಿಮ್ಯಾಂಡ್ ಇದೆ ಅಂತೇಳಿ ಸೊ ಅವ್ರಿಗೆ ಬೇಕಾದಷ್ಟು ನಾವು ಕೊಡ್ತಾ ಇದೀವಿ ಅಷ್ಟೇ ಸೊ ಏನಂತಂದ್ರೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದು ಈ ಒಂದು ಮೀನ ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂತಂದ್ರೆ ಸೆಲೆಕ್ಟ್ ಅನ್ನೋದಕ್ಕಿಂತ ಈ ಸ್ವಲ್ಪ ನಾವು ತಿಳಿದಿರೋ ಮಟ್ಟಿಗೆ ಸ್ವಲ್ಪ ಓಡರ್ಲೆಸ್ ಅಂದ್ರೆ ಸ್ವಲ್ಪ ಸ್ಮೆಲ್ಲು ನಾರ್ಮಲ್ ಬೇರೆ ಫಿಶಸ್ ಹೋಲಿಸ್ಕೊಂಡ್ರೆ ಇದರದು ಕುಕ್ ಮಾಡಿದಾಗ ಸ್ಮೆಲ್ ಕಡಿಮೆ ಇದೆ ಸೊ ಈಗ ಫಿಶ್ ಮಾಡಿದಾರೆ ಅಂತ ಒಂದು ಐಡಿಯಾ ಗೊತ್ತಾಗದೇ ಇಲ್ಲ ಸೊ ಮತ್ತೆ ತಿರ್ಗಾ ಒಳ್ಳೆ ಫ್ಲೆಶ್ ಇದೆ ಮತ್ತೆ ಬಯೋಫ್ಲಾಕ್ ಅಲ್ಲಿ ಬೆಳೆದಂತ ಫಿಶಸ್ ಗೆ ವ್ಯಾಲ್ಯೂ ಇದೆ ದಿಸ್ ಇಸ್ ಪ್ಯೂರ್ಲಿ ಆರ್ಗ್ಯಾನಿಕ್ ಫಿಶ್ ಅಷ್ಟೇ ಇನ್ನೇನಿಲ್ಲ ಬಯೋಫ್ಲಾಕ್ ಅಂತ ಮಾಡಿರೋದೇ ಅದಕ್ಕೆ ಈ ರೆಡ್ ತಿಲಾಪಿಯಾ ಫಿಶ್ ಗೆ ನಮ್ಮ ಇಂಡಿಯಾದಲ್ಲಿ ಮಾರ್ಕೆಟಿಂಗ್ ಇದೆಯಾ ಸರ್ ಸರ್ ಇಂಡಿಯಾದಲ್ಲಿ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ರೆಡಿ ಮಾಡ್ತಾ ಇದೀವಿ ಸೊ ಏನಂತಂದ್ರೆ ಸದ್ಯಕ್ಕೆ ಈಗ ಹೊರಗಡೆ ಕೊಡ್ತಾ ಇದೀವಿ ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಲ್ಲಿ ಮಾರ್ಕೆಟ್ ರೆಡಿ ಮಾಡಬೇಕು ನಮ್ದೇ ಲೈಫ್ ಫಿಶ್ ವೆಂಡಿಂಗ್ ಸೆಂಟರ್ಸ್ ಏನೇನು ಇವತ್ತೆಲ್ಲ ಒಳ್ಳೊಳ್ಳೆ ಸಿಟೀಸ್ ಇದೆ ಹುಬ್ಳಿ ಧಾರವಾಡ ಬ್ಯಾಂಗ್ಳೂರು ಮೈಸೂರು ಇದರಲ್ಲೆಲ್ಲ ಕೂಡ ನಾವು ಓನ್ ಏನು ವೆಂಡಿಂಗ್ ಸೆಂಟರ್ಗಳು ಲೈಫ್ ಫಿಶ್ ವೆಂಡಿಂಗ್ ಸೆಂಟರ್ಗಳನ್ನ ಮಾಡಿ ಜನಗಳಿಗೆ ಒಳ್ಳೆ ಒಂದು ಫಿಶ್ ನ ಕೊಡಬೇಕು ಅಂತ ಇವತ್ತು ಫಿಶಸ್ ಅಲ್ಲೂ ಕೂಡ ನಾನ್ ವೆಜಿಟೇರಿಯನ್ ಎಲ್ಲ ಹಾಕಿ ಸಾಕೋದೆಲ್ಲ ಇದೆ ಸೊ ಅದು ಕೂಡ ಹಾರ್ಮ್ಫುಲ್ ಇದೆ ಆ ಫಿಶಸ್ ಕ್ವಾಲಿಟಿ ವೈಸ್ ಅಲ್ಲಿ ಹೋದಾಗ ಸೊ ಒಂದು ಒಳ್ಳೆ ಒಳ್ಳೆ ಫಿಶ್ ನ ಫಾರ್ಮರ್ಸ್ ಹತ್ರ ಬೆಳೆಸಿ ಸೊ ಜನಗಳ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆ ಲೈಫ್ ಫಿಶ್ ಗಳನ್ನ ವೆಂಡಿಂಗ್ ಸೆಂಟರ್ ಗಳು ಮಾಡಬೇಕಂತ ಪ್ಲಾನ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅದು ಪ್ಲಾನ್ ಇದೆ ಸರ್ ನೆಕ್ಸ್ಟ್ ಇಯರ್ ಅಲ್ಲಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ನಾವು ಹೊರಗಡೆಗೂ ಕೊಡೋದಲ್ಲದೆ ಈ ಲೋಕಲ್ ಮಾರ್ಕೆಟ್ ಅಲ್ಲೂ ಕೂಡ ಬರ್ತೀನಿ ಸರ್ ರೀಸೆಂಟ್ ಆಗಿ ಸೊ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಎತ್ತಬಹುದು ಸರ್ ಒಂದು ವರ್ಷಕ್ಕೆ ಇದು ಎರಡು ಬ್ಯಾಚ್ ಸರ್ ಒಂದು ವರ್ಷಕ್ಕೆ ಎರಡು ಬ್ಯಾಚ್ ಅಂತಂದ್ರೂ ನೀವು ಮತ್ತೆ ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಮಾಡ್ತೀರಾ ಸರ್ ನೀವು ಹೇಗೆ ಮಾಡ್ತೀರಾ ಮತ್ತೆ ಎಲ್ಲಿ ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ನನ್ನ ಫಿಶಸ್ ನ ನಾನು ಮಾರ್ಕೆಟಿಂಗ್ ಮಾಡ್ಕೊಂತ ಇದ್ದೀನಿ ಎಕ್ಸ್ಪೋರ್ಟರ್ ಮುಖಾಂತರ ನಾನು ಕೊಡ್ಕೊಂತ ಇದ್ದೀನಿ ಸೊ ಓಕೆ ಅಲ್ಲಿ ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ವೈಸ್ ಅಲ್ಲಿ ನಾವು ಶೋ ಮಾಡಿದೀವಿ ಇಂಥ ಜಾಗ ಕಳಿಸ್ಬೇಕಂತೇಳಿ ಸೊ ಈಗ ಅತಿ ಶೀಘ್ರದಲ್ಲಿ ನಮ್ದು ಕೂಡ ಎಕ್ಸ್ಪೋರ್ಟ್ ಲೈಸೆನ್ಸ್ ಆಗ್ತಾ ಇದೆ ಸೊ ಮತ್ತೆ ತಿರ್ಗಾ ಬಂದು ಸ್ವಲ್ಪ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ನಿಮಗೆ ಸೊ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದ್ರಿಂದ ಸ್ವಲ್ಪ ಅದನ್ನೆಲ್ಲ ಪ್ರಿಪೇರ್ ಆಗ್ತಾ ಇದೀವಿ ಈ ಮಾರ್ಚ್ ಒಳಗಡೆ ಸೊ ಅದಕ್ಕೆ ಸ್ವಲ್ಪ ಕ್ರೋಸ್ ಉಳಿದ ಬೇಕಾಗುತ್ತೆ ನಿಮಗೆ ಕೋಲ್ಡ್ ಸ್ಟೋರೇಜ್ ಇಂದ ಹಿಡಿದು ಮತ್ತೆ ತಿರ್ಗಾ ಬಂದು ಇದಕ್ಕೆಲ್ಲ ಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಬೇರೆ ತರ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ರೆಡಿ ಮಾಡಿಕೊಂಡು ಸೊ ಒಂದು ಸಂಸ್ಥೆ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇದೇ ವಿಚಾರವಾಗಿ ಒಂದು ಸಂಸ್ಥೆ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ CIN ಆಕ್ವಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಸೊ ಅದನ್ನು ಸ್ಟಾರ್ಟ್ ಮಾಡಿ ಆಮೇಲಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಇದೆ ಸರ್ ಲೈಫ್ ಫಿಶ್ ವೆಂಡಿಂಗ್ ಸೆಂಟರ್ಗಳೆಲ್ಲ ಮಾಡಬೇಕು ಒಂದು ಒಳ್ಳೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಸೊ ನಾವೇ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡಬೇಕು ನಮಗಿರುವಂಥ ವರ್ಲ್ಡಲ್ಲಿ ಏನು ಕಾಂಟ್ಯಾಕ್ಟ್ಸ್ ಇದೆ ಬೇರೆ ಬೇರೆ ಕಂಟ್ರೀಸಲ್ಲಿ ಸೊ ಕಾಂಟ್ಯಾಕ್ಟ್ಸ್ ಡೆವಲಪ್ ಮಾಡ್ಕೊಂಡು ಮಾಡಬೇಕು ಅನ್ನೋದು ನನ್ನ ಐಡಿಯಾ ಸರ್ ಸರ್ ಇಲ್ಲಿವರೆಗೂ ನಿಮ್ಮ ಫಿಶಸ್ಸು ಯಾವ್ಯಾವ ಕಂಟ್ರಿಗೆ ಹೋಗಿದೆ ಸರ್ ಸರ್ ನಮಗೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಹೇಳೋಕ್ಕಾಗಲ್ಲ ಸೊ ಇಂಡೋನೇಷ್ಯಾಗೆ ಹೋಗಿದೆ ಒಂದೊಂದು ಟೈಮು ಸೊ ಇನ್ನೂ ಸೆವೆರಲ್ ಮಾರ್ಕೆಟ್ ಯುರೋಪಿಯನ್ ಕಂಟ್ರೀಸಲ್ಲೂ ಮಾರ್ಕೆಟ್ ಇದೆ ಸೊ ಏನಂತಂದ್ರೆ ಅದು ಕೆಲವು ಒಂದೊಂದು ಪ್ಯಾರಾಮೀಟರ್ಗಳು ಬರ್ತವೆ ಸುಮ್ಮನೆ ಹೆಂಗೆ ಎಕ್ಸ್ಪೋರ್ಟ್ ಅಂದರೆ ಹೆಂಗೆಂಗೋ ಮಾಡ್ಬಿಡಕ್ಕೆ ಸೊ ಹಾಗಾಗಿ ಕೆಲವ್ರದ್ದು ಸಾಕಿ ಲ್ಯಾಬಲ್ ರಿಜೆಕ್ಟ್ ಆಗಿದೆ ಫಿಶ್ ಆ ಫಿಶಸ್ ಎಕ್ಸ್ಪೋರ್ಟ್ ಆಗಲ್ಲ ಸೊ ಈ ಥರದಲ್ಲೆಲ್ಲ ಅಷ್ಟು ಸುಲಭದಲ್ಲ ಅದು ಸೊ ಅದು ತುಂಬ ಡೆಪ್ತ್ ಇನ್ಫಾರ್ಮೇಶನ್ ಕೊಡಬೇಕಾಯ್ತದೆ ನಿಮ್ಗೆ ಕೊಡಬೇಕು ಅಂತಂದ್ರೆ ತುಂಬ ಜಾಸ್ತಿ ಕೊಡಬೇಕಾಗತ್ತೆ ಹಾಗಾಗಿ ಚಿಕ್ಕದಾಗಿ ಮುಗಿಸ್ಬೇಕಂದ್ರೆ ಹೊರಗಡೆ ಮಾರುಕಟ್ಟೆ ಇರೋದು ನಿಜ ಓಕೆ ಸೊ ಎಲ್ಲ ದೇಶಗಳಲ್ಲೂ ಇಲ್ಲ ಕೆಲವು ಕಡೆ ಇದಕ್ಕೆ ಮಾರ್ಕೆಟ್ ಇರೋದು ನಿಜ ಸರ್ ಇವಾಗ ಯಾರೇ ಈ ಒಂದು ವಿಡಿಯೋನ ನೋಡ್ಬಿಟ್ಟು ನಿಮ್ಮ ಒಂದು ಎಕ್ಸ್ಪ್ಲನೇಷನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ಈ ಒಂದು ಬಯೋಫ್ಲಾಕ್ ಸಿಸ್ಟಮಲ್ಲಿ ಮೀನು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ
ಈಗ ನೋಡಿ ಪ್ರಾಮಾಣಿಕವಾಗಿ ಹೋಗ್ಬೇಕಂದ್ರೆ ಈ ಪಾಂಡ್ ಕನ್ಸ್ಟ್ರಕ್ಟ್ ಆಗಿ 9 ತಿಂಗಳು ಆಗಿದೆ. ಹಾ 9 ತಿಂಗಳು 10 ತಿಂಗಳು ಆಗಿದೆ. ಹಾ ನಾವು ಫಿಶಸ್ ನ 3 4 ಮಂತ್ಸ್ ನನಗೆ ಸೀಡ ಸಿಕ್ಕಿಲ್ಲ ಯಾವುದು ಹುಡುಕಬೇಕು ಅಂತ ಗೊತ್ತು ಆಗಿರಲಿಲ್ಲ. ಹಾ ಸೋ ಅದನ್ನ ಮಾಡಕ್ಕೆ ಟೈಮ್ ಇಡೋದ್ರಿಂದ ನಾನು ಇದು ಫಸ್ಟ್ ಬ್ಯಾಚ್ ಇದು ನಾವು ಹಾರ್ವೆಸ್ಟ್ ಮಾಡಿರೋದು ಆಯ್ತಾ. ಸೋ ಇಲ್ಲಿ ನೋಡಿ ಈ ಪಾಂಡ್ ಗೆ ನನಗೆ ಆಗ 10 ತಿಂಗಳು 9 ತಿಂಗಳಿಂದ ಕಡೆ 420,000 ಖರ್ಚಾಗಿದೆ. ಹಾ ಇನ್ಕ್ಲೂಡಿಂಗ್ ಬರ್ಡ್ ನೆಟ್, ಶೇಡ್ ನೆಟ್, ಟಾರ್ಪಾಲು, ಏರಿಯೇಟರ್ಸ್, ಅರ್ಥ ಎಕ್ಸ್ಕವೇಷನ್ನು, ಸೊ ಇದೆಲ್ಲ. ಸೊ ಇಷ್ಟಕ್ಕೆಲ್ಲ ಆಗೈತೆ. ಬಟ್ ಇವತ್ತಿಗೆ ಎಷ್ಟಾಗುತ್ತೆ ಅಂತ ಐಡಿಯಾನ ಸರಿ ಸುಮಾರು ಒಂದು 500,000 ತನಕ ಖರ್ಚು ಬೀಳ್ಬೋದು. ಸರ್ ಮತ್ತೆ ಈ ಒಂದು ಸಿಸ್ಟಮಲ್ಲಿ ಮೀನು ಸಾಕಾಣಿಕೆ ಮಾಡಬೇಕಂತೇಳಿ ಯಾರಾದರೂ ರೈತರಾಗಲಿ ಯುವಕರಾಗಲಿ ಬಯಸಿದ್ರೆ ಈ ಒಂದು ಸಿಚುವೇಶನಲ್ಲಿ ಅವ್ರು ಸ್ಟಾರ್ಟ್ ಮಾಡಬೇಕಂದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಸರ್? ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ? ಸೊ ನಿಮ್ಗೊಂದು ಐಡಿಯಾ ಇರುತ್ತೆ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಸ್ಟಾರ್ಟ್ ಮಾಡಬೇಕಾದ್ರೆ ಅಂತೇಳ್ಬಿಟ್ಟು. ನೋಡಿ ಪ್ರಾಬ್ಲಮ್ಸ್ ಅಂತಲ್ಲ, ಕರೆಕ್ಟಾಗಿ ಬಂದರೆ ನಾನು ಇಲ್ಲಿ ನಾನು ಆಲ್ಮೋಸ್ಟ್ ಆಲ್ ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾನೆ ಇದ್ದೀನಿ. ಸೊ ಬಂದಂಥವರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ವಿಡಿಯೋದಲ್ಲಿ ಹೇಳಿದ್ರು ಕೂಡ ಅವ್ರಿಗೇನೇ ಇದ್ರು ಅವ್ರಿಗೇನೇ ಇರುತ್ತೆ ಎದುರುಗಡೆ ಬಂದ ಕ್ಲಾರಿಟಿ ತಗೋಬೇಕು ಅನ್ನೋದಿರುತ್ತೆ. ಸಾಕಷ್ಟು ಜನ ಬಂದಿದ್ದಾರೆ ಈಗಲೂ ಕೂಡ, ನೀವು ನೋಡಿದ್ರಿ ಸಾಕಷ್ಟು ಕಡೆ ಸುಮಾರು ಜನ ಬಂದಿದ್ದಾರೆ, ಜನ ಟ್ರೈನಿಂಗ್ ತಗೊಂಡಿದ್ದಾರೆ ಬಂದು ಹೋಗ್ತಾ ಇದ್ದಾರೆ. ಅಂತ ಟಾಸ್ಕ್ ಅಂತೆಲ್ಲ ಬರಲ್ಲ, ಇವತ್ತು ಟೀಮೇ ಇದೆ, ಆರಾಮಾಗಿ ಬಂದು ನೀಟಾಗಿ ಅವರೇ, ಸೊ ನೀಟಾಗಿ ಬಂದು ಅವರೇನೆ ಕಂಪ್ಲೀಟಾಗಿ ಸೆಟಪ್ ಟ್ಯಾಂಕ್ ಸೆಟಪ್ ಮಾಡ್ಕೊಟ್ಬಿಟ್ಟು ಹೋಗುವಂತಾರೆ. ಹಾಂ ಸರ್. ಸೊ ಹಾಗಾಗಿ ಅದ್ರ ರಿಸ್ಕ್ ಏನು ಇವಾಗಿಲ್ಲ, ಇದೆಲ್ಲ ನಾವೇ ನಿಂತ್ಕೊಂಡು ಮಾಡಿಸ್ಕೊಂಡಿದ್ದು. ಸೊ ಆ ಥರ ರಿಸ್ಕ್ ಎಲ್ಲ ಇವಾಗ ಇದಿಲ್ಲ. ಸೊ ಅದಕ್ಕೇನು ಬೇಕೆಲ್ಲ ಅವರೇ ಮಾಡ್ಕೊಡೋಂಥ ಟೀಮ್ ಇದೆ ಸೆಟಪ್. ಸರ್, ಇವಾಗ ಟ್ರೈನಿಂಗ್ ಅಂತ ಒಂದು ಟಾಪಿಕ್ ಬಂದರೆ ಟ್ರೈನಿಂಗ್ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತೀರಾ ಪೇಡ ಸರ್? ಅಂದರೆ ಯಾಕಂದರೆ ಇವಾಗ ನೀವು ಟ್ರೈನಿಂಗ್ ಅಂತ ಹೇಳಿದ್ರೆ ಅವರು ದುಡ್ಡು ಪೇ ಮಾಡ್ಬೋದು ಅಂತ ಥಿಂಕ್ ಬರುತ್ತೆ. ಸರ್, ನಾನು ಫಸ್ಟ್ ಫಾರ್ಮರು, ಆಮೇಲಿಂದ ಬಿಸ್ನೆಸ್ ಮ್ಯಾನ್. ಸೊ ಇಲ್ಲಿ ನಾನು ಕೂಡ ಫಾರ್ಮರ್ ಆಗೇನೆ ನಾನು ಇಂಡಿಯಾ ಪೂರ್ತಿ ಸುತ್ತಿರೋದು. ಸೊ ಸುತ್ತಬಿಟ್ಟೇ ನಾವೆಲ್ಲ ಇದು ಮಾಡ್ಕೊಂಡಿರೋದು, ನಾವು ಆ ಟಾಸ್ಕ್ಗಳನ್ನೆಲ್ಲ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ಕೊಂಡು ಬಂದಿದ್ದೀವಿ, ನಮ್ಗೆ ಅದ್ರ ಕಷ್ಟ ಗೊತ್ತು. ಸೊ ಹಾಗಾಗಿ ನಾವು ಫೀಸಸ್ ಕೆಲವ್ರು ಏನು ಹೇಳ್ತಾರೋ, ಆ ಟ್ರೈನಿಂಗ್ ಒಂದು ಬೆಲೆ ಬೇಕಂದ್ರೆ ಫೀಸ್ ಚಾರ್ಜ್ ಮಾಡು, ನೀನು ತಿಂಗಳಿಗೆ ಅಷ್ಟೊಂದು ಸಂಪಾದನೆ ಮಾಡ್ಬೋದು, ಈ ಥರದ ಒಂದು ಐಡಿಯಾ ಕೊಡ್ತಾ ಇದೀಯಾ ಅಂತಂದ್ರೆ ನೀನು ಒಂದು 5,000 ಚಾರ್ಜ್ ಮಾಡು. ಸೊ ಈ ಥರ ಎಲ್ಲ ಸಾಕಷ್ಟು ಜನ ಸ್ನೇಹಿತರುಗಳು ಹೇಳಿದ್ದಾರೆ, ನಮ್ಮ ವೆಲ್ವಿಷರ್ಸ್ಗಳೆಲ್ಲ ಹೇಳಿದ್ದಾರೆ. ಬಟ್ ನಾನು ನಿಜವಾಗ್ಲೂ ಟ್ರೈನಿಂಗ್ ಚಾರ್ಜಸ್ಸು ನಾನು ಇದಕ್ಕೆ ಮಾಡ್ತಾ ಇಲ್ಲ. ಸೊ ಅದಕ್ಕೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ. ಈಗ ಲೈಫ್ ಟೈಮ್ ಅವ್ನು ಉದ್ಯಮ ಕಟ್ಕತ್ತವನೆ ಅಂತ ಬಂದಾಗ ಆ ಟ್ರೈನಿಂಗ್ 5,000 ಕಟ್ಬಿಟ್ರೆ ಅದ್ರ ವ್ಯಾಲ್ಯೂ 5,000 ಅಲ್ಲ, ಅದು ಅದ್ರ ವ್ಯಾಲ್ಯೂ ಜಾಸ್ತಿ ಇದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಟ್ರೈನಿಂಗ್ಗೆ ಏನು ಕೂಡ ಫೀಸಸ್ಗಳು ತಗೊಂತಲ್ಲ, ನಾವೇ ಸ್ವಲ್ಪ ಟೀ ಸ್ನ್ಯಾಕ್ಸ್ ಎಲ್ಲ ವ್ಯವಸ್ಥೆ ಮಾಡಿಸಿ ನಾವೇ ಕಳಿಸ್ತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ಇದ್ದವ್ರ ಕೈಲಿ ಪ್ರಾಜೆಕ್ಟ್ನ ಅವ್ರಿಗೆ ಏನು ಬೇಕು ಒಂಚೂರು ಸಪೋರ್ಟ್ ಇವಾಗ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಮಾಡ್ಕೊಂಡು ಹೋಗ್ತಾರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ, ನಡೀತಿದೆ. ಅವ್ರದ್ದು ಫಿನಾನ್ಷಿಯಲ್ ಹೆಂಗಿರ್ತಾರೆ ಏನಿರ್ತಾರೆ ಅನ್ನೋದೆಲ್ಲ ಬೇಕಲ್ಲ ಸರ್. ಸೊ ಹಾಗಾಗಿ ಬರ್ತಾ ಇದಾರೆ, ನೀಟಾಗಿ ಎಲ್ಲ ಟ್ರೈನಿಂಗ್ ತಗೊಂಡು ಹೋಗ್ತಾ ಇದಾರೆ, ನಡೀತಿದೆ. ನಾನೇನು ಕಾಸ್ಟ್ ತಗೊಂತ ಇಲ್ಲ, ಎಲ್ಲೆಲ್ಲಿ ನಮ್ಮ ದಾವಣಗೆರೆಯಿಂದ ಬರ್ತಾರೆ, ಪಾಪ ಅವ್ರಿಗೆ ಬರೋಕೇನೆ ಎಕ್ಸ್ಪೆನ್ಸಸ್ ಹೆವಿ ಆಗಿದೆ. ಹೌದು ಸರ್, ಹೌದು. ಸೊ ಹಾಗಾಗಿ ನಾನು ಹೇಳಿ ಟ್ರೈನಿಂಗ್ ಫೀಸ್ ಎಲ್ಲ ಇಟ್ಟು ಎಲ್ಲ ಇದರಿಂದ ಬರೋದೆಲ್ಲ ಏನು ಬೇಕಾಗಿಲ್ಲ. ಓಕೆ, ಅದು ಪಾಯಿಂಟ್. ಸರ್, ಫೈನಲ್ ಆಗಿ ಇದನ್ನ ಮಾಡ್ಬೇಕಂತ ಅನ್ಕೊಂಡಿರೋ ರೈತರಿಗಾಗ್ಲಿ ಯುವಕರಿಗಾಗ್ಲಿ ಏನ್ ಹೇಳ್ತೀರಾ ಸರ್ ನಿಮ್ಮ ಫೈನಲ್ ಕಿವಿ ಮಾತು ಅವ್ರಿಗೆ? ಫೈನಲ್ ಕಿವಿ ಮಾತು ಅನ್ನೋದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಫೈನಲ್ ಕಿವಿ ಮಾತು ಅನ್ನೋದಕ್ಕಿಂತ ಸರ್ ಇದ್ರಲ್ಲಿ ಲಾಭ ಇರೋದಕ್ಕೆ ನಾ ಮಾಡಿದ್ದೀನಿ, ಲಾಭ ಇಲ್ಲದೆ ಮಾಡಿಲ್ಲ. ಮತ್ತೆ ತಿರ್ಗಾ ಲಾಭ ಇಲ್ಲದೆ ಬಂದು ಮೀಡಿಯಾಸಲ್ಲಿ ಮಾತಾಡೋಕ್ಕಾಗಲ್ಲ. ಹೌದು ಸರ್, ಹೌದು. ಲಾಭ ಇರೋದಕ್ಕೆ ನಾ ಮಾತಾಡ್ತಾ ಇದ್ದೀನಿ. ಬಟ್ ಯಾವ ಫಿಶ್ ಸಾಕ್ಬೇಕು ಅಂತ ಯಾವ್ದು ಡಿಮ್ಯಾಂಡ್ ಇದೆ ಅದನ್ನ ಸಾಕಿ ಡೆಫಿನೆಟ್ ಆಗಿ ಉದ್ದಾರ ಆಯ್ತದೆ. ಡಿಮ್ಯಾಂಡ್ ಇಲ್ದಿರೋಂಥ ಫಿಶ್ ಸಾಕ್ಬಿಟ್ಟು ಫಿಶ್ಗಳು ಸೇಲ್ ಆಯ್ತಿಲ್ಲ ಅಂದ್ರೆ ಫಿಶಲ್ಲಿ ಲಾಭ ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಲಾಭ ಇದೆ, ಬಟ್ ಕರೆಕ್ಟಾಗಿ ಯಾವ ತಳಿ ಸಾಕ್ಬೇಕು, ಏನು ಸಾಕ್ಬೇಕು ಅದನ್ನ ಸಾಕಿದ್ರೆ ಗ್ಯಾರಂಟಿ ಡೆಫಿನೆಟ್ ಆಗಿ ಲಾಭ ಇದೆ. ಸೊ ನಾನು ಹೇಳೋದಲ್ಲ, ಕಂಪ್ಲೀಟ್ಲಿ ಸೈಂಟಿಫಿಕಲಿ ನೀಟಾಗಿ ಮಾಡ್ತೀನಿ, ನೀಟಾಗಿ ಕಲ್ತ್ಕೊಂತೀನಿ. ಸೊ ಯಾವ ತಳಿ ಬಿಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ಮಾರ್ಕೆಟ್ ಎಲ್ಲ ಇದೆ, ಆ ಮಾರ್ಕೆಟ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಮಾಡ್ತೀವಿ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಲಾಸಸ್ ಇಲ್ಲ. ಹಾಂ ಸರ್, ಯಾವುದೇ ಕಾರಣಕ್ಕೂ ಲಾಸ್. ಇನ್ಫಾರ್ಮೇಶನ್ ಇಲ್ಲದೆ, ನಾಲೆಡ್ಜ್ ಇಲ್ಲದೆ ಯಾವುದೇ ಕಾರಣಕ್ಕೂ ಫಿಶ್ನ ಮಾಡಬೇಡ್ರಿ, ಗ್ಯಾರಂಟಿ ಲಾಸ್ ಆಯ್ತು. ಇನ್ಫಾರ್ಮೇಶನ್ ಇಲ್ಲದೆ ಮಾಡೋಕ್ಕೆ ಸೆಕ್ಯೂರಿಟಿ ಮೆಜರ್ಸ್ ತುಂಬ ಇಂಪಾರ್ಟೆಂಟ್ ಇವತ್ತು. ಸೊ ಇವತ್ತೇನು ಸೆಕ್ಯೂರಿಟಿ ಆಗಲ್ಲ, ಮಟ್ಪಾಂಡ್ ತೆಗೆದಿಲ್ಲ ಬಿಟ್ಟಿದ್ದೀನಿ ಸರ್, ನಾನು ಬಿಟ್ಟಿದ್ದು 10,000 ಸರ್, ನಂಗೆ ಸಿಕ್ಕಿರೋದು 1,000 ಸರ್, ಇಷ್ಟು ಬಿಟ್ಟಿದೆ, ಇಷ್ಟು ಕಾಟ್ಲ ಬಿಟ್ಟಿದೆ ಸರ್, ಇದು ಬಿಟ್ಟಿದೆ. ಬರ್ಡ್ ನೆಟ್ ಹಾಕಿಲ್ಲ, ಏನಿಲ್ಲ, ನೀರ್ಕಾಗೆ ಒಂದ್ಸತಿ ಒಳಗಡೆ ಬಂದರೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಆಚೆ ಬಿಡೋದು, ಕೆಳಗಡೆ ಮುಳುಗಿದ್ರೆ. ಈ ಥರದ್ದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎಲ್ಲ ಸೆಕ್ಯೂರಿಟಿ ಮೆಷರ್ಸ್ ನೀಟಾಗಿ ಮಾಡಿ ಮಾಡಿದ್ದೆ ಅಂದರೆ ಡೆಫಿನೆಟ್ಲಿ ಫಿಶರಿ ಲಾಭ ತರುವಂಥ ಉದ್ಯಮನೇ. ಸೊ ನೀಟಾಗಿ ವೈಜ್ಞಾನಿಕವಾಗಿ ತಿಳ್ಕೊಂಡು ಮಾಡಬೇಕು, ಅದು ಇಂಪಾರ್ಟೆಂಟ್. ಓಕೆ ಸರ್, ಇದಕ್ಕೂ ಕೂಡ ಡಿಪಾರ್ಟ್ಮೆಂಟಿಂದೆಲ್ಲ ಅನುದಾನಗಳಿದೆ. ಸೊ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತೇಳಿ ಬರುತ್ತೆ. ಸೊ ಅಪ್ಲೈ ಮಾಡಿದವ್ರಿಗೆಲ್ಲ ಸಿಗಬೇಕು ಅಂತಿಲ್ಲ, ಟಾರ್ಗೆಟ್ಸ್ಗಳಿರುತ್ತೆ. ಸೊ ಟಾರ್ಗೆಟ್ಸ್ ವೈಸಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ, ಆಯಿತಾ, ಸಬ್ಸಿಡೀಸ್ ಎಲ್ಲ ನಡೀತಾ ಇದೆ. ಸೊ ಎಲ್ಲ ಡಿಸ್ಟಿಕಲ್ಲೂ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ, ಜನ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಏನಂತಂದ್ರೆ, ಇದಕ್ಕೆ ಜನರಲ್ ಕ್ಯಾಟಗರಿ ಆಗಿತ್ತು ಅಂತಂದರೆ ಒಂದು 560,000 ಇವರಿಗೆ ಅನುದಾನ ಸಿಗುತ್ತೆ. ಒಂದು SC ST ಆಗಿದ್ದರೆ 816,000 ಏನೋ ಬರುತ್ತೆ.
ಅವರು ಲೇಡಿ ಆಗಿದ್ದು ಅವರು ಜನರಲ್ ಆರ ಇರಲಿ ಯಾವ ಕ್ಯಾಟಗರಿನಾರ ಬರಲಿ ಅವರಿಗೂ ಕೂಡ 60% ಅಂದ್ರೆ 8 ಲಕ್ಷ ಚಿಲ್ಲರೆ ಸಬ್ಸಿಡಿಗಳು ಸಿಗ್ತಾ ಇದೆ ಒಂದು ಹೇಳಬೇಕಂದ್ರೆ ಸೋ ಅದಕ್ಕೆ ಅಪ್ಲೈ ಮಾಡೋದು ಉತ್ತಮ ಸೋ ಈಗ ಬಂದ್ರೆ ಬರಲಿ ಸೋ ಬಂದ್ರೂ ಕೂಡ ಅದು ಗವರ್ನಮೆಂಟ್ ಇಂದ ಸಿಗ್ತಾ ಇದೆ ಅಂದಾಗ ಇವರು ಸ್ವಲ್ಪ ಫೈನಾನ್ಷಿಯಲಿ ಆರಾಮಾಗಿ ಈ ಒಂದು ಇದನ್ನ ಮಾಡಬಹುದಾಗಿರುತ್ತೆ ಅದನ್ನ ಇದು ಮಾಡಕ್ಕೆ ಖರ್ಚಾಗದ ಇದರಿಂದ ನಾನು ಹೇಳಿದೆ ಒಂದು 5 ಲಕ್ಷ ಖರ್ಚಾಗುತ್ತೆ ನಿಮಗೆ ಅಂತ ಹೇಳಿ ಸೋ ಇಂಪಾರ್ಟೆಂಟ್ ಅದು ಇದೊಂದು ವಿಚಾರ ಅಪ್ಲೈ ಮಾಡ್ರಿ ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಆವಾಗಲೇ ಮಾತಾಡಿದೆ ಲಾಸ್ಟ್ ಟೈಮ್ ಅಂದ್ರೆ ಟಿಡಿಎಸ್ ಇಷ್ಟು ಇರಬೇಕು ಅಷ್ಟು ಇರಬೇಕು ಪಿ ಎಚ್ ಇಷ್ಟು ಇರಬೇಕು ಅಷ್ಟು ಇರಬೇಕು ಅಂತ ನಾನು ಮಾತಾಡಿದ್ದೀನಿ ಸೊ ಇಲ್ಲೇನಂತಂದ್ರೆ ಪಿ ಎಚ್ ನಿಮಗೆ ಇನ್ಕ್ರೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ ಇನ್ಕ್ರೀಸ್ ಆಗದಾಗಲೂ ಕೂಡ ಪಿ ಎಚ್ ಇನ್ಕ್ರೀಸ್ ಆದಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಆಲಮ್ ಸ್ಟೋನಲ್ಲೂ ಕಂಟ್ರೋಲ್ ಆಗುತ್ತೆ ಲೆಮನ್ ಸೋಡಾದಲ್ಲೂ ಕಂಟ್ರೋಲ್ ಮಾಡ್ಬೋದು ಸೊ ಓಕೆ ಈ ಥರದ್ದೆಲ್ಲ ಇದೆ ಏನೇನು ಮಾಡಬೇಕು ಅಂತೇಳಿ ಇದೆ ಪಿ ಎಚ್ ಐ ಆದಾಗ ಟಿ ಡಿ ಎಸ್ ಲೋ ಆಗುತ್ತೆ ರೈನೆಲ್ಲ ಬಂದಾಗ ಟಿ ಡಿ ಎಸ್ ಲೋ ಆಯಿತು ಅಂತಂದರೆ ನೀವು ಅಯೋಡಿನ್ಲೆಸ್ ಸಾಲ್ಟು ಕ್ರಿಸ್ಟಲ್ ಸಾಲ್ಟ್ಸ್ ಎಲ್ಲ ಸಂತೆಪೇಟೆಲ್ಲ ಸಿಗುತ್ತೆ ಮೈಸೂರು ನಾವು ಸದ್ಯಕ್ಕೆ ಮೈಸೂರು ತರ್ತಾ ಇದ್ದೀವಿ ಸೊ ಅದನ್ನ ಹಾಕಿ ನೀವು ಟಿ ಡಿ ಎಸ್ನ ರೈಸ್ ಮಾಡ್ಬೋದು ಸೊ ಈ ಥರ ಎಲ್ಲ ಬರುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ವೀರು ಇನ್ಫೋಟೆಕ್ ರೈತನ ಪಾಠಶಾಲೆ